ಎಲ್ರಿಗೂ ನಮಸ್ಕಾರ. ಜನಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಕಾಶ್. ಇವತ್ತಿನ ನಮ್ಮ ಅತಿಥಿ ವಿಶೇಷವಾದಂಥದ್ದು. ತಮ್ಮ ಸಮಾಜ ಸೇವೆಗಳ ಮುಖಾಂತರ ತಮ್ಮ ಛಾಪನ ಮೂಡಿಸಿರ್ತಕ್ಕಂಥವರು, ಹಾಗೆಯೇ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿರುವವರು. ಅಕ್ಷತಾ ಚಾರಿಟಬಲ್ ಟ್ರಸ್ಟ್ ಅನ್ನೋ ಟ್ರಸ್ಟ್ನ ಮುಖಾಂತರ ತಮ್ಮ ಸಮಾಜ ಸೇವೆ ಕಾರ್ಯಗಳನ್ನು ಮುಂದುವರಿಸ್ತಾ ಇರೋರು. ಖೋಖೋ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರು ಕೂಡ, ಹಾಗೆಯೇ ಜಿಲ್ಲಾ OBC BJPಯ ಕಾರ್ಯದರ್ಶಿಗಳು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆಯೇ ಅವರ ಸಮಾಜ ಸೇವೆ ಮತ್ತು ಮುಂದಿನ ಅವರ ರಾಜಕೀಯ ನಡೆ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಪಡ್ಕೊಳ್ಳೋಣ. ದೇವರಾಜ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿ ದೇವರಾಜ್ ನಿಮ್ಮ ಮೂಲ ಹೆಸರು. ಜನ ಎಲ್ಲರೂ ಯಾಕೆ ನಿಮ್ಮನ್ನು SRS ದೇವರಾಜ್ ಅಂತ ಕರೀತಾರೆ? ನಮ್ಮ ಒಂದು ಫಾರ್ಮ್ ಹೆಸರು SRS ಅಂತ ಒಂದು ನಾಮಕರಣ ಮಾಡಿದ್ದೀವಿ. ಆ SRSನ ಈ ಭಾಗಕ್ಕೆ ಬರಬೇಕು ಅಂದರೆ ರಂಗಪ್ಪ, ಶ್ರೀ ರಂಗನಾಥ ಸ್ವಾಮಿ ಒಂದು ಹೆಸರನ್ನು, ಆ ದೇವರು ಕೃಪೆಯಿಂದ ನಾವು ಈ ಭಾಗಕ್ಕೆ ಬಂದಂಥ ವ್ಯಕ್ತಿ ನಾನು. ಆ ಉದ್ದೇಶದಿಂದ ಯಾವುದೇ ಕಾರಣಕ್ಕೆ ದೊಡ್ಡ ಮಟ್ಟಕ್ಕೆ ಇಷ್ಟೇ ದೊಡ್ಡ ಮಟ್ಟಕ್ಕೆ ನಾನು ಇವತ್ತು ಬೆಳೆದಿದ್ದೀನಿ ಒಂದು ಗುರುತಿಸ್ತಾರೆ ಅಂತೇಳಿದ್ರೆ ಆ ಭಗವಂತನ ಆಶೀರ್ವಾದದಿಂದ. ಅದಕ್ಕೆ ಶ್ರೀ ರಂಗನಾಥ ಸ್ವಾಮಿ ಅನ್ನೋ ಒಂದು ಹೆಸರನ್ನ SRS ದೇವರಾಜ್ ಅಂತ, ಆತನ ಮಗ ನಾನು. ದೇವರ ಆಶೀರ್ವಾದ ಮಾಡಿದ್ರೆ ಏನು ಬೇಕಾದ್ರೂ ಆಗೋದಲ್ಲ, ಅದಕ್ಕೆ ಒಂದು SRS ಅಂತ ಒಂದು ಟೈಟಲನ್ನು ಇಟ್ಕೊಂಡು SRS ದೇವರಾಜ್ ಅಂತ ಎಲ್ಲರೂ ಸುಮಾರು ಜನ ಒಂದು ಅದನ್ನು ಹೂಡಿಕೆ ಮಾಡ್ಕೊಂಬಿಟ್ರು, SRS ದೇವರಾಜ್ ಅಂತ. ಯಾಕಂದರೆ ದೇವರಾಜ್ ಅಂದರೆ ಈಗ ಯಾರಿಗೂ ಕೆಲವ್ರಿಗೆ ಗೊತ್ತೇ ಇಲ್ಲ, SRS ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ನೀವು ಮೂಲತಃ ಬೆಂಗಳೂರಿನವರು, ಅಲ್ಲೇ ನಿಮ್ಮ ಸಮಾಜ ಸೇವೆ ಕಾರ್ಯಗಳನ್ನ ಮಾಡ್ಬೋದಲ್ವಾ? ಈ ಚಿಕ್ಕಬಳ್ಳಾಪುರ ಭಾಗನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನಾನು ವ್ಯವಸಾಯ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದು, ನಾವು ಯಾವುದು ರಾಜಕೀಯ ಮಾಡಬೇಕನ್ನೋ ಉದ್ದೇಶ. ಬೆಂಗಳೂರಲ್ಲಿ ರಾಜಕೀಯ ಮಾಡೋಕ್ಕೆ ದೊಡ್ಡದಾಗಿದೆ, ದೊಡ್ಡದಾಗಿ ಒಂದು ಸೈನ್ಯನ ಕಟ್ಟಿದ್ದೆ ನಾನು. ಆಮೇಲೆ ನನ್ನ ನೆಟ್ವರ್ಕು ಚೆನ್ನಾಗಿದೆ, ತೊಂದರೆ ಇಲ್ಲ. ಆದರೆ ಇಲ್ಲಿ ಯಾಕೆ ಬಂದೆ ರಾಜಕೀಯವಾಗಿ ಅಂದರೆ, ನನ್ನ ಸ್ನೇಹಿತರು, ಯಾಕಂದರೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡಬೇಕು, ಯಾಕಂದರೆ ಅವರ ಒಂದು ನೇತೃತ್ವದಲ್ಲಿ BJPಗೆ ಒಂದು ಜವಾಬ್ದಾರಿನೇ ತಗೊಂಡು, ಇಲ್ಲಣ್ಣ ನೀನು ಬರಬೇಕು ನಮ್ಮ ಜೊತೆಗೆ, ಇಲ್ಲಿ ಪಕ್ಷ ಅನ್ನೋದು ಬಲಿಷ್ಠವಾಗಿಲ್ಲ, ನಮ್ಮ ಪಂಚಾಯತಿಯಲ್ಲಿ ನಾವು ಎಲ್ಲ ಪಕ್ಷಕ್ಕೆ ಒಸ್ಕರ ದುಡ್ದಿದ್ದೀವಿ, ಆದರೆ ದೊಡ್ಡ ಮಟ್ಟಕ್ಕೆ ಒಂದು ಸಂಘಟನೆ ಮಾಡೋಕ್ಕಾಗಲಿಲ್ಲ, ನಿನ್ನ ಒಂದು ಸಹಕಾರ ಕೊಟ್ಟರೆ ನಮಗೆ ದೊಡ್ಡ ಮಟ್ಟಕ್ಕೆ ಬೆಳೀಬೋದು ಇಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಬಂದೆ ಹೊರತು ಇಲ್ಲಿ ವ್ಯವಸಾಯ ಮಾಡಿದ್ದು. ಆದರೆ ದೇವರು ಏನು ಕಲಿಸ್ಕೊಟ್ಟ ಅಂದರೆ, ರಂಗಪ್ಪ ನೀನು ಮಾಡೋಂಥ ವ್ಯವಸಾಯ ಬೇರೆ ಇದೆ, ಅದಕ್ಕೆ ಒಂದು ಕೀಟನಾಶಕಗಳ ಕೆಲವೊಂದೆಲ್ಲ ಇದೆ, ಅವನ್ನೆಲ್ಲ ನೀನು ತಿದ್ದುಪಡಿ ಮಾಡಬೇಕು ಅಂದರೆ ನಿನಗೊಂದು ಶಕ್ತಿ ಬೇಕು ಅನ್ನೋ ಒಂದು ಉದ್ದೇಶದಿಂದ. ಹಾಗೆ ಆ ಭಗವಂತನ ಸಂಕಲ್ಪ ಇತ್ತೇನೋ, ಈ ಭಾಗದಲ್ಲಿ ಜನಗಳಿಗೆ ನಾನು ತಿಂದಿರ್ತಕ್ಕಂಥ ನಾನು ಊಟ ತಿಂದಿದ್ದನೋ, ಆ ಋಣ ತೀರಿಸೋಂಥ ಸಮಯ ಬಂದಿರ್ಬೋದು, ಅದಕ್ಕೆ ಈ ಭಾಗದಲ್ಲಿ ಆ ಒಂದು ಹೆಸರಲ್ಲಿ ಒಂದು ಪಾಪ್ಯುಲರ್ ರೀತಿ ಆಗಿದ್ದೀನಿ. ದೇವರಾಜ್ ಅವರು ತಮ್ಮ ದುಡಿಮೆಯಲ್ಲಿ ಬಹುಪಾಲು ಸಮಾಜ ಸೇವೆಗೋಸ್ಕರ ಮೀಸಲಿಡ್ತಾ ಇದ್ದೀರಾ, ಹಾಗಾದರೆ ಅಷ್ಟು ದುಡ್ಡಿದೆ ನಿಮ್ಮ ಹತ್ರ, ಆ ದುಡ್ಡಿನ ಮೂಲ ಎಲ್ಲಿಂದ ಬರ್ತದೆ? ನನ್ನ ಹತ್ರ ಹೆಚ್ಚಿನ ರೀತಿಯಲ್ಲಿ ಹಣ ಇದೆ ಅಂತ ಹೇಳೋದಕ್ಕೆ ಸಂಕೋಚ ಅಂತಲ್ಲ, ಹಣ ನಾನು ಕೂಡ ಸಾಲ ಮಾಡಿ ನನ್ನ ಹತ್ರ ಹಣನೇ ಇಲ್ದಿದ್ದಾಗ ಹೊರಗಡೆ ಬಂದಿರೋದು, ಆಸ್ತಿ ಕೂಡ ಮಾರಿದ್ದೀರಿ. ಬಹುಪಾಲೇನು ಹೆಚ್ಚಿನ ರೀತಿಯಲ್ಲಿ ಯಾವುದು ನನಗೆ ಓವರ್ ಆಫ್ ಸೋರ್ಸ್ ಏನು ಹಣ ಸಂಗ್ರಹಣೆ ಆಗಿ ಸಮಾಜಕ್ಕೆ ಏನು ಮೀಸಲೈತೆ ಅಂದರೆ, ನನ್ನಿಂದ ಒಂದು ಸಮಾಜ ನಾನು ಒಂದು ಒಳ್ಳೆ ಪ್ರಜೆ ಆಗಿ ಸಮಾಜಕ್ಕೆ ಏನೊಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂದಾಗ ನಾನು ಒಂದು ಚಾರಿಟಬಲ್ ಟ್ರಸ್ಟನ್ನು ಒಂದು ಸ್ಥಾಪನೆ ಮಾಡಿದ್ದೀನಿ. ಸುಮಾರು ನನ್ನ ಸ್ನೇಹಿತರು ಕೂಡ ಸಹಾಯ ಮಾಡ್ತಿದ್ದಾರೆ, ಒಂದು ನಾನು ಮಾಡ್ತಕ್ಕಂಥ ಸಮಾಜದಲ್ಲಿ ಒಳ್ಳೆ ಕೆಲಸದಿಂದ ಸಹಕಾರ ಕೊಡ್ತಿದ್ದಾರೆ. ಹಾಗೆ ಮನುಷ್ಯನಿಗೆ ದೊಡ್ಡ ಮರ ಬೆಳೆದಾಗ ಕೂಡ ಆ ಮರಕ್ಕೆ ಎಷ್ಟು ಕಷ್ಟ ಇದೆ ಅಂತ ಯಾರಿಗೂ ಗೊತ್ತಿಲ್ಲ, ನೋಡೋಕ್ಕೆ ಎಲ್ಲ ಚೆನ್ನಾಗೇ ಕಾಣಿಸ್ತದೆ, ದೇವರಾಜ್ ನೋಡೋ ಕಣ್ಣಿಗೆ ಎಲ್ರಿಗೂ ಚೆನ್ನಾಗೇ ಕಾಣ್ತಾರೆ, ಆದರೆ ಅವನ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ ನಾನು ಯಾರಿಗೂ, ಆದರೆ ಅವನ ಕಷ್ಟ ಏನಂತ. ಆದರೆ ನನ್ನ ಒಂದು ಸಂಕಲ್ಪ ಹೆಂಗಿದೆ ಅಂದರೆ, ನನಗೆ ತಿನ್ನೋಕೆ ಊಟ ಇಲ್ಲ ಅಂದರೆ ಕೂಡ ನನ್ನ ನಂಬಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಗೆ ಕೂಡ ಮೋಸ ಆಗದಿರಂಗೆ ನಡ್ಕೊಂಡಿರೋಂಥ ವ್ಯಕ್ತಿ ನಾನು, ಯಾಕಂದರೆ ಅದು ಆ ಧರ್ಮ ನನ್ನಲ್ಲಿದೆ. ಯಾಕಂದರೆ ನನಗೆ ಹಣ ಹೆಚ್ಚಿನ ರೀತಿಯಲ್ಲಿ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದಕ್ಕಿಂತನೂ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಟ್ಟಿದ್ದೀನಿ. ಆಮೇಲೆ ನನಗೆ ಕೆಲವರೆಲ್ಲ ಪ್ರಶ್ನೆ ಕೇಳಿದ್ದಾರೆ ಏನಂತೇಳಿದ್ರೆ, ಈ ಇಂದಿಗೂ ನೀನು ಯಾಕೆ ಇಲ್ಲಿದ್ದು ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿಂದ ಇಷ್ಟೆಲ್ಲ ಹಣ ನೀನು ಇದೆಲ್ಲ ಸಮಾಜಕ್ಕೆ ಖರ್ಚು ಮಾಡ್ತಿದ್ದೀಯಾ, ಯಾಕೆ ನಿಮ್ಮದೇ ಮನೆ ಇಲ್ಲ ಅಂತ ಕೇಳಿದ್ದಾರೆ. ಈಗ ಕೆಲವು ವಿಚಾರಗಳಲ್ಲಿ ಬಡ ಮಕ್ಕಳು
ಬಡವ ಹೀಗೆ ವಯಸ್ಸಾದವರು ಕೆಲವರೆಲ್ಲ ವಯಸ್ಸಾದವ್ರನ್ನ ಒಂದು ನಾಯಿಗಿಂತ ಕಡಬಟ್ಲಾಗಿ ನೋಡ್ತಾರೆ. ಅವರು ಸಾಕಿದಂತಕ್ಕ ಮಕ್ಕಳೇ ಆ ವಯಸ್ಸಾದವ್ರನ್ನ ಅದು ನೋಡಲ್ಲ. ಕೆಲವರು ಬೀದಿಯಲ್ಲಿ ಊಟ ಇಲ್ದಿರ ಎಷ್ಟೋ ಜನ ಸಾಯ್ತಿದ್ದಾರೆ. ಇವೆಲ್ಲ ಕೆಲವು ದೃಶ್ಯಗಳನ್ನು ನೋಡಿದಾಗ ನಾನು ಒಂದು ಮನಸ್ಸಿಗೆ ಒಂದು ಆಘಾತ ಆಗಿ ಒಂದು ಈ ಟ್ರಸ್ಟ್ಗಳನ್ನು ಒಂದು ಸ್ಥಾಪನೆ ಮಾಡೋದು ಒಂದು ಸಂಕಲ್ಪ ಇಟ್ಟೆ. ಹಾಗೆ ಸಮಾಜಮುಖಿಯಾಗಿ ಏನು ಈ ಬಡ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಅವ್ರಿಗೆ ಆ ಚಪ್ಪಲಿ ಕೂಡ ನಾವು ಚಪ್ಪಲಿ ಹಾಕ್ಕೊಂಡಿರ್ತೀವಿ, ಅವ್ರಿಗೆ ಚಪ್ಪಲಿ ಕೂಡ ಹಾಕ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ, ಆಮೇಲೆ ತಿನ್ನೋಕೆ ಊಟ ಇರಲ್ಲ. ಅಂಥವ್ರನ್ನ ನೋಡಿ ನಾನು ಅಟ್ಲೀಸ್ಟ್ ನನ್ನ ಕೈಲಿ ಏನಾದರೂ ಒಂದು ಮಾಡ್ಬೋದಲ್ಲ, ಅಟ್ಲೀಸ್ಟ್ ನಾನು ಇವತ್ತು 100 ರೂಪಾಯಿ ನನಗೆ ಜೀವನಕ್ಕೆ ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು 40 ರೂಪಾಯಿ ಆದರೂ ಏನೋ ಕೊಟ್ಟು ಅವ್ರಿಗೆ ಒಂದು ಹೊಟ್ಟೆ ತುಂಬಿಸೋಂಥ ಕೆಲಸ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿ ಇಲ್ಲ, ಅನಾಥರಾಗ್ಬಿಟ್ಟಿದ್ದಾರೆ, ಆಮೇಲೆ ಸಮಾಜದಲ್ಲಿ ಅವ್ರಿಗೆ ಏನು ಗೌರವನೇ ಕೊಡಲಿಲ್ಲ, ಕೆಲವರಿಗೆ ಅನಾಥನ ಅನಾಥರ ಥರ ನೋಡ್ತಾರೆ. ಹೇಗಂದರೆ ಅವ್ರಿಗೆ ಒಂದು ಗೌರವ ಸಿಗಲ್ಲ, ಆಮೇಲೆ ಯಾರ ಇಲ್ಲನ ಒಂದು ಹೋಟ್ಲ ಥರ ಹೋದ್ರೆ ಕೂಡ ಹೊರಗಡೆ ಕುಂಡಿರ್ತಾರೆ. ಯಾಕಂದರೆ ಸಮಾಜ ಅರ್ಥ ಮಾಡ್ಕೊಳ್ರಿ, ಅವರು ಮನುಷ್ಯರೇ ಅಲ್ವಾ, ಅವ್ರಿಗೂ ಒಂದು ನಿಮ್ಮ ಕಡೆಯಿಂದ ಸಹಕಾರ ಕೊಡಿ, ಬದಲಾವಣೆ ಮಾಡಿ. ಸುಮಾರು ಟ್ರಸ್ಟ್ಗಳು ಮಾಡಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಹಾಯ ಮಾಡಿ. ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನ, ಅವ್ರಿಗೆ ಸಹಾಯ ಮಾಡಿ. ನಾನು ಯಾರ ಹತ್ರನೂ ಹೋಗಿ ಕೈ ಚಾಚಲಿಲ್ಲ, ನಮ್ಮ ಟ್ರಸ್ಟ್ಗೆ ಸಹಕಾರ ಕೊಡಿ ಅಂತ. ಅವರು ಒಂದು ಇಚ್ಛೆಯಿಂದ ನಮ್ಮ ಸ್ನೇಹಿತರು ಸಹಕಾರ ಕೊಟ್ಟಿದ್ದಾರೆ, ಅಷ್ಟು ಸಾಕು ನನಗೆ. ನೀವು 25 ವರ್ಷದಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀರ, ಮೂಲ ಬಿಜೆಪಿಗರನ್ನ ಕಡೆಗಣಿಸಿ ವಲಸಿಗರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದೆ ಅಂತ ನಿಮ್ಗೆ ಅನಿಸುತ್ತಾ? ಪಕ್ಷದಲ್ಲಿ ಒಂದು ನಿಷ್ಠೆ ಇದೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ನಮ್ಮ ಮನೆಗೆ ಬರ್ತಕ್ಕಂಥ ಅತಿಥಿಗಳನ್ನು ಸ್ವಾಗತ ಮಾಡ್ತಕ್ಕಂಥ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಅವರು ವಿರೋಧಿ ಆಗಿರ್ಬೋದು, ಇಲ್ಲ ಒಂದು ನಮ್ಮವರಾಗಿರ್ಬೋದು, ಆದರೆ ಯಾರು ನಮಗೆ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲ ಸಿಗುತ್ತೆ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಸಂಸ್ಕೃತಿ ಇದೆ. ಆದರೆ ನಾವು ಮೂಲ ಬಿ ಜೆ ಪಿಯವರು, ನಾವು ಈಗ ಬಂದಿರತಕ್ಕಂಥ ಬಿ ಜೆ ಪಿಯವರು ಅನ್ನೋದಕ್ಕಿಂತ ಬಿಟ್ಟು ನಾವು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು. ಅದು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದಿರೋರು ಅಷ್ಟೇ. ಈಗ ನಮ್ಮ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಈ ಭಾಗದಲ್ಲಿ ಯಡಿಯೂರಪ್ಪಜಿ ಸೈಕಲಿಂದ ಒಂದು ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು. ಇನ್ನು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗಿ ಅವರು ನಮ್ಮ ಮೋದಿಜಿಯವರು ಅವರೆಲ್ಲ ಕೂಡ ಮೂಲತಃ ಸಂಘದಿಂದ ಬಂದಿರತಕ್ಕಂಥ ಒಂದು ಹಿಂದುತ್ವ ಆಮೇಲೆ ಪಕ್ಷನ ನಿಷ್ಠೆಯಿಂದ ಕಾರ್ಯಕರ್ತರು ಇವತ್ತು ಕೂಡ. ಆದರೆ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ, ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇರ್ತಾರೆ. ಇವ್ರಿಗೆ ಕಡ್ಗಾಣಿಸೋರೆ, ನಮಗೆ ಕಡ್ಗಾಣಿಸೋರೆ, ಅದನ್ನು ತಪ್ಪು ಸಂಕಲ್ಪ, ತಪ್ಪು ಸಂದೇಶ. ಈಗ ನಾವು ಕೂಡ 20 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಪಕ್ಷ ಇವತ್ತು ಇಲ್ಲ ನಾಳೆ ಇಲ್ಲ ಇನ್ನೂ ಮುಂದೆ ಪಕ್ಷ ನಮ್ಮನ್ನು ಗುರುತಿಸುತ್ತೆ, ಕೆಲಸ ಮಾಡ್ತಾಯಿದ್ದೀರಿ, ನಾವು ಸಮಾಜಮುಖವಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನೀನು ಕೆಲಸ ಮಾಡ್ತಿದ್ದೀ ಅಂದರೆ ಪಕ್ಷ ಗುರುತಿಸುತ್ತೆ. ನನಗೆ ಜವಾಬ್ದಾರಿ ಸಿಗಲಿಲ್ಲ, ನನಗೆ ಏನೂ ಅಧಿಕಾರ ಸಿಗಲಿಲ್ಲ ಅಂದರೆ ನೀನು ಏನೋ ನಿನ್ನಲ್ಲಿ ತಪ್ಪು ಇದೆ, ಆ ಒಂದು ಕಳಂಕ ಏನೋ ವಿಷಯ ಇದೆ, ಅದನ್ನು ಬದಲಾವಣೆ ನಿನ್ನ ಒಂದು ಆದಾಗ ಅದಕ್ಕೆ ಏನು ಸ್ಥಾನಮಾನ ಸಿಗಬೇಕು ಅದು ಖಂಡಿತ ಸಿಗುತ್ತೆ ಪಕ್ಷದಲ್ಲಿ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿನೇ ಕಾರ್ಯಕರ್ತರ ಮೇಲೆ ನಿಂತಿರತಕ್ಕಂಥ ಪಕ್ಷ ಇದು, ಯಾವುದೇ ಕುಟುಂಬದ ರಾಜಕೀಯನೂ ಅಲ್ಲ, ಯಾವುದೇ ಒಂದು ಬೇರೆ ಪಕ್ಷಗಳಿದ್ದಂಗೆ ಈ ಭಾರತೀಯ ಜನತಾ ಪಾರ್ಟಿ ಆ ಥರನೂ ಅಲ್ಲ. ಯಾಕಂದರೆ ಕಾರ್ಯಕರ್ತನಿಗೆ ಅನ್ನೋ ಅಂಥ ಪಕ್ಷ ಅಂದರೆ ಅದು ಏಕೈಕ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷ. ಎಸ್ ಆರ್ ಎಸ್ ದೇವರಾಜ್ ಅವರು ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿಗೆ ಸಕ್ರಿಯವಾಗಿದ್ದಾರೆ. ಮುಂದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಇನ್ನೊಂದು 2 ತಿಂಗಳಲ್ಲಿ. ತಾಲೂಕು ಪಂಚಾಯತ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀರಾ, ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀರಾ? ತಾಲೂಕು ಪಂಚಾಯತಿಗೆ ಆಗಿದ್ದರೆ ನಾನು ಹಿಂದೆನೇ 5 ವರ್ಷದಿಂದೇ ನಾನು ಕಂಟೆಸ್ಟ್ ಮಾಡ್ತಿದ್ದೆ, ಅವಾಗೆ ಅವಕಾಶ ಸಿಕ್ಕಿತ್ತು ನನಗೆ. ನಾನು ಆ ಥರ ಒಂದು ಇಂಟೆನ್ಷನ್ ಇಲ್ಲ. ಜಿಲ್ಲೆ ಪಂಚಾಯತಿನ ನಾನು ಒಂದು ಜಡಪಿಗೆ ಕ್ಷೇತ್ರಕ್ಕೆ ರಾಜಕೀಯವಾಗಿ ಇಳಿಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಅದು ಎಲ್ಲರ ಸಹಕಾರನೂ ಬೇಕು, ಹಾಗೆ ಪಕ್ಷದ ಒಂದು ಏನು ಜವಾಬ್ದಾರಿನ ಕೊಡುತ್ತೆ ಅವತ್ತಿನ ದಿನ ನೀನು ಪಕ್ಷದಲ್ಲಿ ಅವತ್ತು ನಿನಗೆ ನಾವು ಬಿ ಫಾರಮನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರೆ ಸಂತೋಷ. ಇಲ್ಲ ಈ ವ್ಯಕ್ತಿಗೆ ನೀನು ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ದುಡಿಯೋಕ್ಕೂ ಸರಿನೇ. ಯಾಕಂದರೆ ನಾವು ಕಾರ್ಯಕರ್ತರಾಗಿ ನಾವು ಪಕ್ಷನ ಕೆಲಸ ಮಾಡ್ತಾಯಿದ್ದೀನಿ.
ಆದರೆ ನಾನು ಕಾಂಟ್ರವರ್ಸಿ ಮಾಡಿ ಆರ್ಡರ್ ಮಾಡತಕ್ಕಂಥ ವ್ಯಕ್ತಿಯಲ್ಲ. ಆದರೆ ನನಗೊಂದು ಅಧಿಕಾರ ಬೇಕು, ಯಾಕಂದರೆ ನಾನು ಕೂಡ ಸಕ್ರಿಯವಾಗಿ ಸಮಾಜಕ್ಕೆ ಒಂದು ಕೊಡುಗೆನ ಕೊಟ್ಟಿಕೊಂಡು ಬಂದಿರತಕ್ಕಂಥವ್ನು. ಅದಕ್ಕೆ ನನಗೂ ಆಸೆ ಇದೆ, ನಾನು ಜೆಡ್ ಪಿ ಯಲ್ಲಿ ಒಂದು ಭಾಗವಹಿಸಬೇಕು ಸ್ಪರ್ಧೆಯಲ್ಲಿ ಅಂತ ತುಂಬ ದಿನಗಳಿಂದ, ಆಮೇಲೆ ತುಂಬ ಜನ ಸ್ನೇಹಿತರು ಒಂದು ಒತ್ತೇನು ಇದೆ. ಇದರ ಒಂದು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡ್ಬೇಕೆಲ್ಲರೂ. ರಾಜಕೀಯಕ್ಕೆ ಬರೋ ಉದ್ದೇಶದಿಂದ ಸಮಾಜ ಸೇವೆಗಳು ಮಾಡ್ಕೊಂಬರ್ತಾರೆ, ಅಲ್ಲಿಗೆ ನೀವು ಅಷ್ಟೇನಾ? ನಾನು ರಾಜಕೀಯಕ್ಕೆ ಬರಬೇಕು ಅಂತ ನಾನು ಸಮಾಜ ಸೇವೆ ಮಾಡಿದನಲ್ಲ, ಇದಕ್ಕಿಂದೆ ಕೂಡ ರಾಜಕೀಯವಾಗಿ ಅಂದರೆ ಕಾರ್ಯಕರ್ತನಾಗಿ ದುಡ್ದಿದ್ದೀನಿ ನಾನು. ಸಮಾಜಮುಖಿಯಾಗಿ ಏನಾದರೂ ಜನಕ್ಕೆ ಸಂದೇಶ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಸಮಾಜ ಸೇವೆ ಮಾಡಿದ್ದೀವಿ. ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಸಮಾಜ ಸೇವೆ ಮಾಡಿಲ್ಲ. ಸಮಾಜ ಸೇವೆ ಮಾಡಿದ್ದು ಒಂದು ಭಾಗ, ಆದರೆ ರಾಜಕೀಯ ಇನ್ನೊಂದು ಭಾಗ. ರಾಜಕೀಯದ್ದು ಉದ್ದೇಶ ಏನಂದರೆ ಬೇರೆ ಏನೋ, ಅದೇ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನ ನಾವು ಕೊಡಿಸೋದಕ್ಕೆ ನಮಗೆ ಅಧಿಕಾರ ಇರೋಲ್ಲ. ಒಂದು ಅದಕ್ಕೆ ಒಂದು ಅದೇ ಈಗ ಏನೋ ಒಂದು ಕೌನ್ಸಿಲರ್ ಆಗಿರ್ಬೋದು, ಒಂದು ಮೆಂಬರ್ ಆಗಿರ್ಬೋದು, ಒಂದು ಜೆ ಡಿ ಪಿ ಮೆಂಬರ್ ಆಗಿರ್ಬೋದು, ಇವರಿಗೆಲ್ಲ ಅಧಿಕಾರ ಇದ್ದು ಅವ್ರು ಕೊಡ್ಸೋದಕ್ಕೆ ಸಾಧ್ಯ. ನಮ್ಗೆ ಅಧಿಕಾರನೇ ಇಲ್ಲ, ಏನು ಕೊಡ್ಸೋಕ್ಕೆ ಸಾಧ್ಯ? ನಾನು ಸಾಮಾನ್ಯಕ್ಕೆ ಪ್ರಜೆ ಅಲ್ವಾ. ಆದರೆ ಅಧಿಕಾರ ಸಿಕ್ಕಿದ್ರೆ ನೇರವಾಗಿ ದಿಟ್ಟವಾಗಿ ನಿಂತು ಐ ಇಂಥವ್ರಿಗೆ ಕೆಲಸ ಮಾಡಪ್ಪ ಅಂತ ಹೇಳೋದಕ್ಕೆ ನಮಗೆ ರೈಟ್ಸ್ ಇರುತ್ತೆ. ಗೋ ಹತ್ಯೆ ನಿಷೇಧ ಆಗಬೇಕು ಅಂತೇಳಿ ನೀವು ಹೋರಾಟಗಳನ್ನು ಕೂಡ ಮಾಡಿದ್ರಿ, ಗೋ ಹತ್ಯೆ ನಿಷೇಧನೂ ಆಯಿತು. ಹಾಗೆಯೇ ಗೋ ಹತ್ಯೆ ನಿಷೇಧ ಆದ ನಂತರ ನೀವು ಒಂದು ವಿಜಯೋತ್ಸವನ ಕೂಡ ಆಚರಣೆ ಮಾಡಿದ್ರಿ. ಹೀಗೆ ಒಂದು ವಯಸ್ಸಾದ ಗೋವನ್ನು ಒಂದು ರೈತರು ಪಾಲನೆ ಮಾಡಬೇಕು ಅಂದರೆ 5-6 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ತಿಂಗಳಿಗೆ. ಆಗಿರುವಾಗ ಇಲ್ಲ ಅವರು ರೋಡಿಗೆ ಬಿಟ್ಟರು ಕೇಸ್ ಹಾಕ್ತಾರೆ. ಇದರಿಂದ ಹೊಸ ಗೋವು ಖರೀದಿ ಮಾಡಿ ಅದರಿಂದ ಹಾಲು ಉತ್ಪಾದನೆ ಮಾಡೋರು ತುಂಬ ಕಡಿಮೆ ಆಗ್ತಾರೆ, ಹೈನುಗಾರಿಕೆ ಮೇಲೆ ತುಂಬ ಒಡೆತ ಬೀಳುತ್ತೆ ಅಂತ ನಿಮ್ಗೆ ಅನ್ಸಲ್ವ? ಗೋ ಹತ್ಯೆ ನಿಷೇಧ ಸರ್ಕಾರ ಒಂದು ಆದೇಶ ಮಾಡಿದೆ, ಅದು ಸಂತೋಷ ಪಡ್ತಕ್ಕಂಥ ವಿಷಯ. ಹೌದು, ಏನಂದರೆ ಸುಮಾರು ಸಂಘಟನೆಗಳು ಕೂಡ ಒಂದು ಹಿಂದೂ ಪರ ಸಂಘಟನೆಗಳು ತುಂಬ ಒಂದು ಹೋರಾಟದಲ್ಲಿ ಈ ಒಂದು ಯಶಸ್ವಿಗೆ ಪಡೆದಿರ್ತಕ್ಕಂಥ ವಿಷಯ ತುಂಬ ಸಂತೋಷಕರ ವಿಷಯ. ಯಾಕಂದರೆ ಗೋನ ಮುಕ್ಕೋಟಿ ದೇವತೆಗಳೇ ನಾವು ಪಾಲನೆ ಮಾಡ್ತೀರಿ, ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಗೋನೆ ನಾವು ಕಡ್ದಾಗ ಏನನ್ಸುತ್ತೆ ಅಂದರೆ ತಾಯಿನೇ ಕಡ್ದಾಗೆ. ಅದಕ್ಕೆ ಆ ಗೋವನ್ನು ನಾವು ಪೂಜೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಹಿಂದೂ ಸಂಪ್ರದಾಯ. ಆ ಒಂದು ನಮ್ಮ ಒಂದು ನಡೆಯನ್ನು ಸಂಕಲ್ಪನ ಇಟ್ಟು ಗೋ ನಿಷೇಧ ಮಾಡಲೇಬೇಕು, ಗೋ ಹತ್ಯೆನ ಏನೇ ಯಾವುದೇ ಕಾರಣಕ್ಕೆ ಅಲ್ಲೇ ಹತ್ಯೆ ಮಾಡೋದಕ್ಕೆ ನಾವು ಬಿಡಬಾರ್ದು ಅನ್ನೋ ಒಂದು ಹೋರಾಟದಿಂದ ಎಷ್ಟೋ ಜನ ಅದರಿಂದ ಸೊತ್ತಿರ್ತಕ್ಕಂಥವ್ರು ಎಷ್ಟೋ ಜನ ಮಾನ್ಯರಿದ್ದಾರೆ. ಆ ಒಂದು ಯಶಸ್ವಿಗೆ ಇವತ್ತು ನಮ್ಮ ಗೋ ಹತ್ಯೆ ನಿಷೇಧ ಜಾರಿಯಾಗಿದೆ, ತುಂಬ ಸಂತೋಷ ಪಡ್ತಕ್ಕಂಥ ವಿಷಯ. ಗೋವಿಂದ ತುಂಬ ಒಂದು ಏನು ಬರೀ ಹಾಲಿಂದನೇ ಲಾಭ ಸಿಗುತ್ತೆ ಅನ್ನೋದು ಸುಳ್ಳು. ಯಾಕಂದರೆ ಗೋವಿಂದ ಬೇಕಷ್ಟು ನಾನಾ ರೀತಿಯಲ್ಲಿ ಅನುಕೂಲಗಳಿದೆ. ಬರೀ ನಾವು ಹಸು ದೊಡ್ಡ ಮಟ್ಟಕ್ಕೆ ಹಸು ಏಜ್ ಆಯಿತು ಅಂದಾಗ ನಾವು ಈಗ ಮನೆಯಲ್ಲಿ ವಯಸ್ಸಾದರೂ ಅಂದ್ಬಿಟ್ಟು ಅವ್ರು ಇಟ್ಟಿರ್ತಕ್ಕಂಥ ಆಸ್ತಿ ಇನ್ನೊಂದಿನ್ನೊಂದು ಎಲ್ಲ ಅವರಿಂದ ಪಡೆದಿರ್ತಕ್ಕಂಥದ್ದು. ಹಾಗೆ ಇದನ್ನು ನಾವು ಗೋನ ಅದು ಚೆನ್ನಾಗಿದ್ದಾಗ ಅದರಲ್ಲಿ ಬೇಕಾಗಿರೋಂಥದ್ದೆಲ್ಲ ಪಡ್ಕೊಂಬಿಟ್ಟು ಆಮೇಲೆ ನಾವು ಬಿಸಾಕಿದ್ರೆ ಅದು ನಾವು ಮನುಷ್ಯರು ಅಂತೀರ. ಅದನ್ನು ನಮಗೆ ಮಾನವ ರೀತಿ ಬೇಕಲ್ಲ, ಅದರಲ್ಲೇ ಒಂದು ನಮ್ಮದಂಥ ಒಂದು ಧರ್ಮ ಬೇಕಲ್ವ. ಅದು ಏಜ್ ಆಗಿರ್ಬೋದು, ಆ ಏಜ್ ಆದರೆ ಕೂಡ ಅದರಲ್ಲಿ ಉಪಯೋಗ ಆಗೋದು ಸಗಣಿಯಲ್ಲಾಗೋದು ನಾನು ಹೇಳಿದಲ್ವ, ಗೋಮೂತ್ರ ಇದರಲ್ಲೆಲ್ಲ ಬಳಕೆ ಆಗುತ್ತೆ, ಏನೂ ವೇಸ್ಟ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಈಗೇನು ಗೋಶಾಲೆಗಳು ಮಾಡಬೇಕು ಅಂತ ಇದು ಮಾಡಿದರೆ ಅದನ್ನು ಒಂದು ದೊಡ್ಡ ಮಟ್ಟಕ್ಕೆ ನಮಗೂ ನಮ್ಮ ಒಂದು ಬೇಡಿಕೆನೇ ಇದೆ, ನಮ್ಮ ಟ್ರಸ್ಟ್ ಮೂಲಕಕ್ಕೋ ಇಲ್ಲ ಬೇರೆ ಒಂದು ಸಹಕಾರಕ್ಕೋ ಸಹಕಾರ ಕೊಟ್ಟರು ನಾವು ಅದರಿಂದ ನಾವು ನಮಗೆ ಉಪಯೋಗ ಆಗಿದ್ದ ಕೆಲಸ ನಾವು ಮಾಡ್ತೀವಿ. ಸರ್ಕಾರ ಮಾಡಿದ್ರೆ ಕೂಡ ನಾವು ಜೊತೆಯಲ್ಲಿ ಕೆಲಸ ಮಾಡ್ತೀವಿ, ಇಲ್ಲ ಸಂಘ ಸಂಸ್ಥೆಗಳಿಗೆ ನಮ್ಮ ಹಿಂದೂ ಪರ ಸಂಘ ಸಂಸ್ಥೆಗಳಿಗೆ ನಾನೇ ಅಂತಲ್ಲ ಸಂಘ ಪರ ಯಾವುದೇ ಆಗಲಿ ಸಂಘ ಸಂಸ್ಥೆಗಳಿಗೆ ಕೊಟ್ಟಾಗ ಆ ಒಂದು ಗೋಶಾಲೆನ ಏನೇನು ಒಂದು ಪಶುಪಾಲನೆ ಮಾಡಬೇಕು ಅನ್ನೋದಕ್ಕೆ ಸುಮಾರು ಜನ ಅದಕ್ಕೆ ದಾನಿಗಳು ಕೂಡ ಇದ್ದಾರೆ. ಯಾಕಂದರೆ ಆ ದಾನಿಗಳಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರನೂ ಇದನ್ನು ಬಗ್ಗೆ ಜಾರಿ ಮಾಡ್ಬೋದು. ಇವತ್ತು ಗೋಶಾಲೆ ಮಾಡಿದವರು ಎಲ್ಲನೂ ಒಂದು ಕಾನೂನು ಜಾರಿ ತಂದವರು ವಯಸ್ಸಾದ ಅಂತ ಅದಕ್ಕೆ ಒಂದು ಹಸುಗೆ ಇಷ್ಟು ಅಂತ ಒಂದು ಹಣನ ಕೊಡೋವಂಥ ಸಂದರ್ಭನೂ ಬರ್ಬೋದು. ಯಾಕಂದರೆ ಇಷ್ಟು ಏಜ್ ಆಗಿದೆ, ಈ ಹಸುಗೆ ಇಷ್ಟು ಬೆಲೆ ಇದೆ ಅಂತ ಒಂದು ಪಾವತಿ ಮಾಡೋವಂಥ ದಿನನೂ ಬರ್ಬೋದು. ಅದಕ್ಕೆ ಅವಕಾಶ ಬೇಕು. ಒಂದೇ ರೀತಿಯಲ್ಲಿ ಎಲ್ಲನೂ ಜರುಗಿಸಬೇಕು ಅಂದರೆ ಕಾನೂನಿನಿಂದ ಕಷ್ಟ, ಸರ್ಕಾರದಿಂದನೂ ಕಷ್ಟ. ಅದಕ್ಕೆ ನಾವು ಕೂಡ ಎಚ್ಚರಿಸ್ಕೊಂಡು ಕೆಲಸನ ಮಾಡಬೇಕು.
ಅದು ಗೋಹತ್ಯೆ ಮಾಡಿದ್ರೆ ನಮ್ಮ ತಾಯಿನ ಹತ್ಯೆ ಮಾಡ್ದಂಗೆ ನನ್ನ ಒಂದು ಭಾವನೆಯಲ್ಲಿ ಅದಕ್ಕೆ ಮುಕ್ಕೋಟಿ ದೇವತೆಗಳಿಗೆ ನಾವು ಅದನ್ನು ಕೈ ಮುಗಿದು ನಾವು ಈಗ ಹೊಸದಾಗಿ ಮನೆ ಕಟ್ಟಿದಾಗ ನಮ್ಮ ಮನೆಗೆ ಗೋನ ತಂದು ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಗೋ ಪೂಜೆ ಮಾಡಬೇಕು ಅಂತ ಹೇಳ್ತೀವಿ. ಆ ಗೋವನ್ನೇ ನಮ್ಮ ಒಂದು ಸಂಸ್ಕೃತಿಯ ದೇವರು ಅಂತ ನಾವು ನಂಬಿರ್ತಕ್ಕಂಥವ್ರು. ಅದಕ್ಕೆ ಆ ಗೋವತ್ತೆಯನ್ನು ನಾವು ನಿಷೇಧ ಮಾಡಿದ್ದೀವಿ. ಅದಕ್ಕೆ ನಾನು ಹೆಮ್ಮೆನೇ ಪಡ್ತೇನೆ. ಭಾರತ ಬೀಫ್ ಎಕ್ಸ್ಪೋರ್ಟಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇದು ನಿಮ್ಮ ಬಿ ಜೆ ಪಿ ಗೌರ್ಮೆಂಟ್ ಅಚೀವ್ಮೆಂಟಾ? ಭಾರತೀಯ ಜನತಾ ಪಾರ್ಟಿ ಧರ್ಮಬದ್ಧವಾಗಿರುವಂಥ ಪಾರ್ಟಿ. ಇದು ಏನು ಏನು ಬೀಫ್ನ ನೀವು ಕೇಳ್ತಾ ಇದ್ರೆ ಎರಡನೇ ಸ್ಥಾನದಲ್ಲಿ ಭಾರತ ದೇಶ ನಿಮ್ಮ ಅಚೀವ್ಮೆಂಟ್ ಅಂತ ಕೇಳ್ತಿದ್ರಲ್ಲ, ಇದು ನಮ್ಮ ಅಚೀವ್ಮೆಂಟ್ ಅಲ್ಲ. ಹಿಂದೆ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದಂಥ ಪಕ್ಷ ಅವ್ರು ಮಾಡಿರ್ತಕ್ಕಂಥ ಕೆಲಸನ ನಾವು ಗೋ ನಿಷೇಧ ಮಾಡಬೇಕು ಅಂತ ಜಾರಿ ತಂದವರು ಎಕ್ಸ್ಪೋರ್ಟ್ಗೆ ಎರಡನೇ ಸ್ಥಾನಕ್ಕೆ ಬೆಳೆಯೋಕೆ ಬೀಳ್ತೀರ ನಾವು. ಯಾಕಂದರೆ ಯಾವುದೇ ಕಾರಣಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋದಲ್ಲ, ಗೋತೆನೇ ನಿಷೇಧ ಮಾಡಿದ್ದೀವಿ. ಗೋನೇ ಅಲ್ಲೇ ಹತ್ಯೆ ಮಾಡಬೇಕು ಅನ್ನೋದನ್ನು ನಿಷೇಧ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಎರಡನೇ ಸ್ಥಾನಕ್ಕೆ ಹೇಗೆ ಹೋಗೋಕ್ಕೆ ಚಾನ್ಸ್ ಆಗುತ್ತೆ? ಆಗೋದಿಲ್ಲ. ಆದರೆ ಹಿಂದೆ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು 60 ವರ್ಷದಿಂದ ಆಡಿರ್ತಕ್ಕಂಥ ಸರ್ಕಾರ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಇದು ನಮ್ಮ ಒಂದು ಸಂಕಲ್ಪ ಏನು ಅಂದರೆ ಗೋ ಹತ್ಯೆನ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಅನ್ನೋ ಒಂದು ಸಂಕಲ್ಪ ಇಟ್ಟಿರ್ತಕ್ಕಂಥವ್ರು ನಾವು. ಯಾಕಂದರೆ ಗೋನ ಪೂಜೆ ಮಾಡತಕ್ಕಂಥ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ, ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಬಿಡ್ತೀವಾ? ಯಾವುದೇ ಕಾರಣಕ್ಕೆ ಬಿಡಲ್ಲ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಏನೇನು ಕಡವಾಣ ಹಾಕಬೇಕು, ಎಲ್ಲೆಲ್ಲಿ ಲೀಕ್ ಪೋಲ್ಸ್ ಆಗ್ತಿದೆ ಅದನ್ನೆಲ್ಲ ಕಡವಾಣ ಹಾಕುವಂಥ ಕೆಲಸ ಸರ್ಕಾರ ಮಾಡ್ತಾಯಿದೆ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ ಕ್ರಮ ಜರುಗುತ್ತೆ. ಕಡೆಯದಾಗಿ ಎಸ್ ಆರ್ ಎಸ್ ದೇವರಾಜ್ ಅವ್ರ ಕಡೆಯಿಂದ ಯುವಕರಿಗೆ ಹಾಗೂ ಸಮಾಜಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರ? ನಾನು ಒಳ್ಳೆಯ ಭಾವನೆಯಿಂದ ಇಟ್ಟರೆ ಸಮಾಜ ನಮಗೆ ಒಳ್ಳೆಯ ರೀತಿಯಲ್ಲೇ ಕಾಣಿಸುತ್ತೆ. ನಾವು ಕೆಟ್ಟ ಸಂಕಲ್ಪ ಕೆಟ್ಟ ಉದ್ದೇಶದಿಂದ ನೋಡಿದ್ರೆ ಸಮಾಜ ಕೂಡ ಕೆಟ್ಟದಾಗೆ ನೋಡುತ್ತೆ. ಸಮಾಜ ನಾವು ಹೇಗೆ ಬಿಂಬಿಸ್ತಿರೋ, ನಾವು ಕನ್ನಡಿ ಮುಂದೆ ಇದ್ದಾಗೆ ನಾವು ಯಾವ ರೀತಿ ಒಂದು ವರ್ತನೆಯನ್ನು ಮಾಡ್ತೀವಿ ಆ ರೀತಿ ನಮಗೆ ಸಮಾಜ. ಸಮಾಜಕ್ಕೋಸ್ಕರ ನಾವು ಬದುಕಬೇಕಲ್ಲ, ನಮಗೋಸ್ಕರ ಸಮಾಜ ಇರಬೇಕು. ಯಾಕಂದರೆ ಸಮಾಜ ಆಗ ಗೌರವಿಸುತ್ತೆ, ಈಗ ಗೌರವಿಸುತ್ತೆ. ಹೆಂಗಿದ್ರೆ ಕೂಡ ಸಮಾಜ ಏನೂ ಗೌರವ ಕೊಡೋದಿಲ್ಲ. ನಾವು ಯಾವ ರೀತಿ ನಡ್ಕೊತಿರೋ ಅದು ಸಮಾಜ ನಮ್ಮನ್ನು ಗೌರವಿಸುತ್ತೆ. ಯುವಕರಿಗೆ ಯುವತಿಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಒಂದು ಟ್ರೆಂಡು ಅಂದರೆ ಲವ್ ಅಂದರೆ ಒಂದು ದೊಡ್ಡ ಟ್ರೆಂಡಾಗಿ ಹೋಗಿದೆ ಜನಕ್ಕೆ, ಒಂದು ಫ್ಯಾಷನ್. ಆದರೆ ಅದು ಸರಿ ಇಲ್ಲ. ನನ್ನ ಒಂದು ಉದ್ದೇಶ ಏನಂದರೆ, ತಂದೆ ತಾಯಿ ಚಿಕ್ಕವರಿಂದ ಅವ್ರ ಮಕ್ಕಳಿಂದ ತಾಯಿ 9 ತಿಂಗಳು ಗರ್ಭವತಿಯಿಂದ ಅವನ್ನ ಸಾಕಿ ಸಲುವಿ ದೊಡ್ಡವ್ರು ಮಾಡಿ ವಿದ್ಯಾವಂತರಾಗಬೇಕು, ನನ್ನ ಮಕ್ಕಳು ಹಾಕಿ ಬದುಕಬೇಕು ಈಗ ಬದುಕಬೇಕು ಅಂತ ತಂದೆ ತಾಯಿ ಸಂಕಲ್ಪದಿಂದ ಅವ್ರನ್ನ ಬೆಳೆಸಿರ್ತಾರೆ. ಆದರೆ ಇವ್ರು ಮಾಡ್ತಕ್ಕಂಥ ಕೆಲಸ ಏನಂತಂದರೆ, ನಾನು ಲವ್ ಮಾಡ್ಕೊಂಡು ಆಮೇಲೆ ಜಾಲಿಯಾಗಿ ಓಡಾಡ್ಕೊಂಡಿರ್ತೀರಿ ಅಂದರೆ ಅದು ಒಳ್ಳೆಯದಲ್ಲ. ಲವ್ ಮಾಡೋದು ತಪ್ಪು ಅಂತ ಹೇಳ್ತಾಯಿಲ್ಲ ನಾನು, ಆದರೆ ಅದು ಒಂದು ಪಾರ್ಟ್ ಆಗಿರಬೇಕಷ್ಟೆ. ಆದರೆ ಜೀವನದಲ್ಲಿ ನಾವು ಬದುಕೋದಕ್ಕೆ ಒಂದು ಅಚೀವ್ ಮಾಡೋದಕ್ಕೆ ತುಂಬ ದಾರಿಗಳಿದೆ, ಲವ್ ಅಚೀವ್ಮೆಂಟ್ ಅಲ್ಲ. ಬದಲಾವಣೆ ಬೇಕು ಅಂದರೆ ನೀವು ಸಮಾಜಕ್ಕೆ ನಿಮ್ಮ ಕೈಯಲ್ಲಿ ಒಂದು ಶಕ್ತಿ ತುಂಬುವಂಥ ಕೆಲಸ ಇದೆ. ಸಮಾಜನ ಗಟ್ಟಿ ಮಾಡುವಂಥದ್ದು, ಬದಲಾವಣೆ ಮಾಡ್ತಕ್ಕಂಥದ್ದು ಯುವಕರಿಗೆ ಯುವತಿಯರಿಗೆ ಹಾಗೂ ಒಳ್ಳೆ ಪ್ರಜೆಗಳಿಗೆ ಬದಲಾವಣೆ ಸಮಾಜ ಆಗಬೇಕು ಅಂದರೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ಅದನ್ನು ಮಾಡಿ. ಒಳ್ಳೆ ಒಂದು ಸಂಕಲ್ಪ ಇಟ್ಟು, ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಕೆಲಸವನ್ನು ಮಾಡಿ, ಆಮೇಲೆ ನಿಮ್ಮ ಊರಿಗೆ ಒಳ್ಳೆ ಕೀರ್ತಿಯನ್ನು ತಗೊಂಬನ್ನಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಕೀರ್ತಿಯನ್ನು ತನ್ನಿ, ಸಮಾಜಕ್ಕೆ ಒಳ್ಳೆ ಕೀರ್ತಿಯನ್ನು ತನ್ನಿ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಒಳ್ಳೆ ಕೀರ್ತಿಯನ್ನು ತನ್ನಿ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಒಳ್ಳೆ ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಂದೊಂದು ಕಿವಿ ಮಾತು, ಸಣ್ಣದಾಗಿ ಚಿಕ್ಕವನೋ ದೊಡ್ಡವನೋ ಕೆಟ್ಟವನಾಗಿ ತಿಳ್ಕೊಬೋದು, ಒಳ್ಳೆಯವನಾಗಿ ತಿಳ್ಕೊಬೋದು. ನೀವು ನಿಮಗೆ ಯಾವ ರೀತಿ ಭಾವನೆ ಬರುತ್ತೋ ಆ ರೀತಿಯಾಗಿ ನಾನು ಸಣ್ಣದಾಗಿ ಒಂದು ನಿಮಗೆ ಒಂದು ಕೃತಜ್ಞತೆ ತಿಳಿಸ್ತಾ. ಎಸ್ ಆರ್ ಎಸ್ ದೇವರಾಜ್ ಅವರೇ, ಇಷ್ಟೊತ್ತು ನಮ್ಮ ಜೊತೆ ತುಂಬ ಒಂದು ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿಮಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಎಸ್ ಆರ್ ಎಸ್ ದೇವರಾಜ್ ಅವರು ತಮ್ಮ ಅಭಿಪ್ರಾಯ, ಅನಿಸಿಕೆ ಹಾಗೂ ಮನದಾಳದ ಮಾತುಗಳನ್ನು ಇವತ್ತು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದಾಗಿತ್ತು ಜನಧ್ವನಿಯ ಇವತ್ತಿನ ವಿಶೇಷ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಧ್ವನಿ.